ಈ ಸಂದರ್ಭದಲ್ಲಿ ಒಂದು ಆತಂಕ ಎದುರಾಗಿದೆ, ಅದು ಸ್ಲಂಗಳಲ್ಲೂ ಕೂಡ ಈಗ ಕೊರೋನಾ ಆತಂಕ ಕಂಡು ಬರ್ತಾ ಇರುವಂತದ್ದು. ಪ್ರಮುಖವಾಗಿ ಬೊಮ್ಮನಹಳ್ಳಿಯ ಹೊಂಗಸಂದ್ರದಲ್ಲಿ ಕೊರೋನಾ ಅಟ್ಟಹಾಸ. ಸ್ಲಂ ಕಾರ್ಮಿಕನಿಗೆ ಸೋಂಕು ಪತ್ತೆಯಾದ ಬೆನ್ನಲ್ಲೇ ಈಗ ಆತಂಕ ಹೆಚ್ಚಾಗಿದೆ. ತಡರಾತ್ರಿ ವಿದ್ಯಾಜ್ಯೋತಿ ಕಾಲೋನಿಯಲ್ಲಿ ಬಿಬಿಎಂಪಿ ಆಪರೇಷನ್. ಸ್ಲಂ ಕಾರ್ಮಿಕನಿಗೆ ಸೋಂಕು ಪತ್ತೆಯ ಬೆನ್ನಲ್ಲೇ ಆತಂಕ ಹೆಚ್ಚಾಗ್ತಾ ಇದೆ. ಇದೇ ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಸ್ಲಂನಲ್ಲಿ ಕೊರೋನಾ. ವಿದ್ಯಾಜ್ಯೋತಿ ನಗರವನ್ನೇ ಖಾಲಿ ಮಾಡುತ್ತಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳು. ಸುಮಾರು 123 ಕಾರ್ಮಿಕರನ್ನ ಕ್ವಾರಂಟೈನ್ಗೆ ಕಳಿಸಿದ್ದಾರೆ ಅಧಿಕಾರಿಗಳು. ಇನ್ನೂ ಆತಂಕ ಅಂತಂದ್ರೆ ಕ್ವಾರಂಟೈನ್ನಲ್ಲಿದ್ದವರಲ್ಲಿ ಈವರೆಗೆ 9 ಮಂದಿಗೆ ಪಾಸಿಟಿವ್. ಪ್ರಾಥಮಿಕ ದ್ವಿತೀಯ ಹಂತದ ಸಂಪರ್ಕಿತರ ಸಂಖ್ಯೆಯಿಂದ ಆತಂಕ ಹೆಚ್ಚಾಗ್ತಾ ಇದೆ. ಪ್ರಾಥಮಿಕ 24, ಸೆಕೆಂಡರಿ ಕಾಂಟ್ಯಾಕ್ಟ್ನಲ್ಲಿ 144 ಮಂದಿ, ಎಲ್ಲರೂ ಕೂಡ ಕ್ವಾರಂಟೈನ್ಗೆ. ಒಟ್ಟು 188 ಮಂದಿಯನ್ನ ಕ್ವಾರಂಟೈನ್ನಲ್ಲಿಟ್ಟು ನಿಗಾ ಇರಿಸಲಾಗ್ತಾ ಇದೆ. ಪ್ರಾಥಮಿಕ ಕಾಂಟ್ಯಾಕ್ಟ್ನಲ್ಲಿದ್ದವರು 24 ಮಂದಿ, ಸೆಕೆಂಡರಿ ಕಾಂಟ್ಯಾಕ್ಟ್ನಲ್ಲಿರುವಂಥವ್ರು 164 ಮಂದಿ. ಸ್ಲಂ ಕಾರ್ಮಿಕನಿಗೆ ಬೊಮ್ಮನಹಳ್ಳಿಯ ಹೊಂಗಸಂದ್ರದಲ್ಲಿ ವಿದ್ಯಾಜ್ಯೋತಿ ಕಾಲೋನಿಯಲ್ಲಿ ಸೋಂಕು ಪತ್ತೆಯಾದಂತಹ ಬೆನ್ನಲ್ಲೇ ಆತಂಕ ಹೆಚ್ಚಾಗ್ತಾ ಇರುವಂಥದ್ದು. ಆ ಕಾರ್ಮಿಕನೊಂದಿಗೆ ಕಾಂಟ್ಯಾಕ್ಟ್ನಲ್ಲಿರುವಂಥವ್ರು ಯಾರ್ಯಾರು ಅವರೆಲ್ಲರನ್ನ ಕೂಡ ಈಗ ಕ್ವಾರಂಟೈನ್ನಲ್ಲಿ ಇಡಲಾಗಿದೆ. ಎಸಿ ವಿಚಾರವಾಗಿ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಮಾರುತೇಶ್ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಆತಂಕ ಹೆಚ್ಚಾಗ್ತಾ ಇರುವಂತಹ ಸಮಯ ಇದು, ಯಾಕಂದ್ರೆ ಸ್ಲಂಗಳಲ್ಲಿ ಕೊರೋನಾ ಅಂತಂದ್ರೆ ನಿಜಕ್ಕೂ ಕೂಡ ಸೋಷಿಯಲ್ ಡಿಸ್ಟೆನ್ಸ್ ಅನ್ನೋದು ಬಹಳ ಕಷ್ಟಕರ. ಅಲ್ಲಿ ಈಗ 188 ಮಂದಿ ಕ್ವಾರಂಟೈನ್ನಲ್ಲಿಟ್ಟು ನಿಗಾರಿಸಬೇಕು ಅಂತಂದ್ರೆ ಅಲ್ಲಿನ ಸದ್ಯದ ಪರಿಸ್ಥಿತಿ ಏನು ಅಂತ. ಪ್ರತಿಮಾ, ನಿಜಕ್ಕೂ ಕೂಡ ಬೆಂಗಳೂರಿನ ಮಟ್ಟಿಗೆ ಇದೊಂದು ರೀತಿ ನಂಜನಗೂಡು ಕೇಸ್ ತರ ಆದರೂ ಕೂಡ ಆಶ್ಚರ್ಯ ಇಲ್ಲ. ಯಾಕಂದ್ರೆ ಇಲ್ಲಿಯ ತನಕ ಅಂದ್ರೆ ನಿನ್ನೆ ಸಂಜೆಯ ನಂತರ ಸುಮಾರು 9 ಮಂದಿಗೆ ಪಾಸಿಟಿವ್ ಇರುವಂತದ್ದು ಪತ್ತೆಯಾಗಿದೆ. ಅವರೆಲ್ಲರನ್ನು ಕೂಡ ಪ್ರಾಥಮಿಕರು ಸಂಪರ್ಕಿತರು ಅಂತ ಹೇಳಿ ನಿನ್ನೆ ಬೆಳಿಗ್ಗೆನೆ ಅವರನ್ನ ಶಿಫ್ಟ್ ಮಾಡಲಾಗಿತ್ತು. ಅವರಲ್ಲಿ 9 ಮಂದಿಗೆ ಈಗ ಪಾಸಿಟಿವ್ ವರದಿಯಾಗಿದೆ. ಹಾಗೆ ನೋಡಿದ್ರೆ ಬೆಂಗಳೂರಿನಲ್ಲಿ ನಿನ್ನೆ ತನಕ 91 ಇತ್ತು, ಇವತ್ತು 9 ಸೇರಿದ್ರೆ ಬೆಂಗಳೂರು ಈಗ 100 ಗಡಿಗೆ ಬಂದು ನಿಂತಿದೆ. 100 ಕ್ರಾಸ್ ಮಾಡುವಂತ ಆತಂಕ ಕೂಡ ಎದುರಾಗಿದೆ. ಇದು ಅಲ್ಲದೆ ವಿದ್ಯಾಜ್ಯೋತಿ ನಗರದ ಕಾಲೋನಿ ಏನಿದೆ ಸಂಪೂರ್ಣವಾಗಿ ಕೂಲಿ ಕಾರ್ಮಿಕರು ಇರುವಂತಹ ಒಂದು ರೀತಿ ಸ್ಲಂ ಪ್ರದೇಶ ಅಂತ ಕರಿಬಹುದು. ಯಾಕಂದ್ರೆ ಎಲ್ಲರೂ ಕೂಡ ಶೆಡ್ನಲ್ಲಿ ವಾಸ ಮಾಡುವಂತಹ ಜನರು. ಹೀಗಾಗಿ ಇದು ಬಹಳ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತೆ ಅನ್ನೋ ಕಾರಣಕ್ಕಾಗಿ ತಡರಾತ್ರಿ ಬಿಬಿಎಂಪಿ ರಾತ್ರಿ 11 ಗಂಟೆಯಿಂದ ಬೆಳಗಿನ ಜಾವ 2:25 ಕೂಡ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಸುಮಾರು 15-20 ಟಿಟಿಗಳನ್ನ ಕರೆದುಕೊಂಡು ಹೋಗಿ ಇಡೀ ವಿದ್ಯಾಜ್ಯೋತಿ ನಗರದ ಈ ಕಾಲೋನಿಯನ್ನ ಸಂಪೂರ್ಣವಾಗಿ ಸಿ ವಿ ರಾಮನ್ ನಗರಕ್ಕೆ ಶಿಫ್ಟ್ ಮಾಡಲಾಗಿದೆ. ಒಟ್ಟು 188 ಮಂದಿಯನ್ನ ಈಗ ಸಿ ವಿ ರಾಮನ್ ನಗರದ ಆಸ್ಪತ್ರೆಗೆ ಕ್ವಾರಂಟೈನ್ ನಲ್ಲಿ ಇಡಲಾಗಿದೆ. ಆದ್ರೆ ಈಗಾಗಲೇ 9 ಮಂದಿಗೆ ಪಾಸಿಟಿವ್ ಬಂದಿರುವಂತದ್ದು. ಸೊ ಈತನ ಅಂದ್ರೆ ಕೂಲಿ ಕಾರ್ಮಿಕನಿಗೆ ಪಾಸಿಟಿವ್ ಬಂದ ಮೇಲೆ ಆತನಿಂದ ಸಂಪರ್ಕಕ್ಕೆ ಒಳಪಟ್ಟಂತ 9 ಮಂದಿಗೆ ಪಾಸಿಟಿವ್ ಬಂದಿದೆ. ಈಗ ಇದರ ಜೊತೆಗೆ 24 ಜನ ಪ್ರಾಥಮಿಕ ಸಂಪರ್ಕಿತರು ಅಂತ ಕರೆಯೋದ್ರಿಂದ ಬಹುತೇಕರಿಗೆ ಇದರಲ್ಲಿ ಪಾಸಿಟಿವ್ ಬರುವಂತಹ ಸಾಧ್ಯತೆಗಳಿದೆ. ಸಂಜೆಯ ಹೊತ್ತಿಗೆ ಬೆಂಗಳೂರಿನಲ್ಲಿ ಇನ್ನಷ್ಟು ಹೆಚ್ಚು ಪ್ರಕರಣಗಳು ವರದಿಯಾಗುವಂತಹ ನಿರೀಕ್ಷೆಗಳು ಹೆಚ್ಚಾಗಿಯೇ ಕಾಡ್ತಾ ಇದೆ. ಇದರ ಜೊತೆಗೆ ಅದು ಸ್ಲಮ್ ಏರಿಯಾ ಆಗಿರೋದ್ರಿಂದ ಅಂತ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇರೋದಿಲ್ಲ, ಶೆಡ್ನಲ್ಲಿ ಇರ್ತಾರೆ, ಇಡೀ ರೂಮ್ನಲ್ಲಿ 5-6 ಜನ ಇರುವಂತಹ ಪ್ರದೇಶಗಳು. ಹಾಗಾಗಿ ಬಹುತೇಕರಿಗೆ ಇದು ಸ್ಪ್ರೆಡ್ ಆಗಿದೆ ಅನ್ನುವಂತಹ ಆತಂಕ ಈಗ ಬಿಬಿಎಂಪಿಗೆ ಮನೆ ಮಾಡಿರುವಂಥದ್ದು. ಆ ಕಾರಣಕ್ಕಾಗಿ ಇಡೀ ಕಾಲೋನಿಯನ್ನು ಈಗ ಕ್ಲೀನ್ ಮಾಡಿ ಎಲ್ಲರನ್ನೂ ಕೂಡ ಸಿ ವಿ ರಾಮನಗರಕ್ಕೆ ಶಿಫ್ಟ್ ಮಾಡಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಒಟ್ಟು ಪ್ರಾಥಮಿಕ 124 ಮತ್ತು ಸೆಕೆಂಡರಿ ಕಾಂಟ್ಯಾಕ್ಟ್ ಅಂತ 164 ಮಂದಿಯನ್ನು ಈಗಾಗಲೇ ಗುರುತಿಸಿ ಅವರೆಲ್ಲರನ್ನು ಶಿಫ್ಟ್ ಮಾಡಲಾಗಿದೆ. ಇದರ ಇನ್ನೊಂದು ಆತಂಕ ಇತ್ತು, ವೈದ್ಯರಿಗೂ ಕೂಡ ಕೊರೋನಾ ಹರಡುತ್ತಾ ಅಂತೇಳಿ. ಯಾಕೆಂದರೆ ಡಾಕ್ಟರ್ ವೇಣು ಹೆಲ್ತ್ ಕ್ಲಿನಿಕ್ ಸೆಂಟರ್ಗೂ ಕೂಡ ಈತ ಒಂದು ದಿನ ದಾಖಲಾಗಿ ಚಿಕಿತ್ಸೆಯನ್ನು ಪಡೆದಿದ್ದ. ಈಗಾಗಲೇ ಆ ಆಸ್ಪತ್ರೆಯನ್ನು ಕೂಡ ಲಾಕ್ಡೌನ್ ಮಾಡಲಾಗಿದೆ. ನಿನ್ನೆ ಆ ವೈದ್ಯರು ಸೇರಿದಂತೆ ಸುಮಾರು 3 ಮಂದಿ ನರ್ಸ್ ಮತ್ತು ಒಬ್ಬ ಆಯಾ ಅವರನ್ನು ಕೂಡ ಈಗ ಕ್ವಾರಂಟೈನ್ನಲ್ಲಿ ಇರಲಾಗಿದೆ. ಅವರ ವರದಿ ಸಂಜೆಯ ಹೊತ್ತಿಗೆ ಬರುತ್ತೆ. ಅಂದರೆ ಬೆಂಗಳೂರಿನಲ್ಲಿ ಸ್ಲಮ್ಗೆ ಹರಡಿರುವಂತಹ ಮೊದಲ ಪ್ರಕರಣ ಇದು, ಕೂಲಿ ಕಾರ್ಮಿಕರಿಗೆ ಹರಡಿರುವಂತಹ ಮೊದಲ ಪ್ರಕರಣ ಇದು. ಹಾಗಾಗಿಯೇ ಇವರಿಂದ ಹೆಚ್ಚಿನ ಜನರಿಗೆ ಹರಡಿರಬಹುದಾದಂತಹ ಸಾಧ್ಯತೆ ಬಹಳ ದಟ್ಟವಾಗಿದೆ. ಈಗಾಗಲೇ 9 ಪಾಸಿಟಿವ್ ಈತನಿಂದ ಬಂದಿದೆ ಅನ್ನುವಂಥ ಮಾಹಿತಿ ಆರೋಗ್ಯ ಇಲಾಖೆ ಬಿಬಿಎಂಪಿ ಅವರು ನೀಡಿರುವಂಥದ್ದು. ಹಾಗಾಗಿ ಇದು ಇನ್ನೊಂದಷ್ಟು ದೊಡ್ಡ ಪ್ರಕರಣ ಆಗುತ್ತೆ. ಬೆಂಗಳೂರಿನ ಮಟ್ಟಿಗೆ ಪಾದರಾಯಂಪುರವನ್ನು ಮೀರಿಸುವಂತಹ ಪ್ರಕರಣ ಇದಾದರೂ ಕೂಡ ಆಶ್ಚರ್ಯ ಇಲ್ಲ. ಪ್ರತಿಮಾ ಮಾರುತೇಶ್, ಸೋಂಕಿನ ಮೂಲ ಜೊತೆಗೆ ಈಗ ಸದ್ಯದ ಚಿತ್ರಣ ತಾವು ಕೊಡ್ತಾರ ನೋಡ್ತಾ ಇದ್ರೆ ಮತ್ತೊಂದು ಪಾದರಾಯನಪುರವ ಅಂತ ಸೀಲ್ ಡೌನ್ ಮಾಡಲೇಬೇಕಾದಂತಹ ಸ್ಥಿತಿಯ.
ನಿಜಕ್ಕೂ ಕೂಡ ಈಗ ಕೂಲಿ ಕಾರ್ಮಿಕನಿಗೆ ಬಂದಿರೋದೇ ಒಂದ ಕಡೆ ಆತಂಕ ಆತನಿಗೆ ಹೇಗೆ ಬಂತು ಅನ್ನೋದನ್ನ ಪತ್ತೆ ಮಾಡೋದಕ್ಕೆ ಇನ್ನು ಕೂಡ ಆರೋಗ್ಯ ಇಲಾಖೆ ಆಗಲಿ ಬಿಬಿಎಂಪಿ ಆರೋಗ್ಯ ವಿಭಾಗದವರು ಆಗಲಿ ಫೈಂಡ್ ಔಟ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅತ ಬಿಹಾರಿ ಮೂಲದವ ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕಾರ್ಯದಲ್ಲಿ ಕೆಲಸ ಮಾಡುತ್ತಾ ಇದ್ದ ಆ ರೀತಿಯಾದಂತ ಕೂಲಿ ಕೆಲಸ ಮಾಡುತ್ತಾ ಇದ್ದ ಹಾಗಾಗಿ ಆತನಿಗೆ ಹೇಗೆ ಹರಡಿರಬಹುದು ಈ ಲಾಕ್ ಡೌನ್ ಸಂದರ್ಭದಲ್ಲಿ ಅನ್ನುವಂತದ್ದು ಬಹಳ ದೊಡ್ಡ ಪ್ರಶ್ನೆಯಾಗಿದೆ ಆತನಿಗೆ ಹೇಗೆ ಹರಡುತ್ತು ಅನ್ನೋದನ್ನು ತಿಳಿದೊಕ್ಕಿನಿಂದ ಮುಂಚಿತವಾಗಿ ಆತನಿಂದ ಬೇರೆವರಿಗೆ ಹರಡದಲ್ಲೇ ಇರೋ ರೀತಿಯಲ್ಲಿ ಬಿಬಿಎಂಪಿ ಕಾರ್ಯಪ್ರವೃತ್ತವಾಗಿರುವಂತದ್ದು ಹಾಗಾಗಿ ತಡರಾತ್ರಿವರೆಗೂ ಕೂಡ ಈ ಕಾರ್ಯಾಚರಣೆಯನ್ನು ನಡೆಸಿ ಅಷ್ಟು ಮಂದಿಯನ್ನ ಈಗ ಶಿವರಾಮನಗರಕ್ಕೆ ಕರೆದುಕೊಂಡು ಹೋಗಿರುವಂತದ್ದು ಸೋ ಈಗ ಆ ಪ್ರದೇಶದ ಬಗ್ಗೆ ನಾವು ಹೇಳೋದಾದ್ರೆ ಬಹಳ ಥಿಕ್ ಪಾಪ್ಯುಲೇಷನ್ ಇರುವಂತ ಪ್ರದೇಶ ಒಂದು ಸಣ್ಣ ಏರಿಯಾದಲ್ಲಿ ಶೆಡ್ ಹಾಕೊಂಡಿದ್ದಾರೆ ಅಕ್ಕಪಕ್ಕ ಎಲ್ಲ ಮನೆಗಳು ತತ್ರನೇ ಇರ್ತದೆ ಯಾರಿಗೂ ಕೂಡ ಸೋಶಿಯಲ್ ಡಿಸ್ಟೆನ್ಸಿಂಗ್ ಇರಲ್ಲ ಬಹಳ ಕ್ಲೋಸ್ ಕಾಂಟ್ಯಾಕ್ಟ್ ಏರ್ಪಟ್ಟಿರುತ್ತೆ ಇಂಥ ಸಂದರ್ಭದಲ್ಲಿ ಬಹಳ ಬೇಗ ಈ ಸೋಂಕು ಹರಡಬಹುದಾದಂತ ಸಾಧ್ಯತೆ ಬಹಳ ಹೆಚ್ಚಿರುತ್ತೆ ಈ ಕಾರಣಕ್ಕಾಗಿಯೇ ನಿನ್ನೆ ಒಂದೇ ದಿನ 9 ಮಂದಿಗೆ ಪಾಸಿಟಿವ್ ಆಗಿರುವಂತದ್ದು ಸೋ ಇವತ್ತು ಅದು ಮಧ್ಯಾಹ್ನ ಬುಲೆಟಿನ್ ನಲ್ಲೂ ಕೂಡ ದಾಖಲಾಗುತ್ತೆ ಮತ್ತು ಸಂಜೆಯ ನಂತರ ಸಂಜೆಯ ಹೊಸ್ತೊತ್ತಿಗೆ ಇನ್ನೊಂದಷ್ಟು ಜನರಿಗೆ ಪಾಸಿಟಿವ್ ಆಗುವಂತ ಚಾನ್ಸಸ್ ಬಹಳ ದೊಡ್ಡ ಮಟ್ಟದಲ್ಲಿ ಇರುವಂತದ್ದು ಪ್ರತಿಮಾ ಥ್ಯಾಂಕ್ ಯು ಮಾರುತೇಶ್ ತಮ್ಮೆಲ್ಲ ಮಾಹಿತಿಗೆ